ನಾನು ಭೂಬಾಳನ್ ಆ್ಯಕ್ಚುಲಿ IAS ಆಫೀಸರ್, ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅದೀನಿ ಕುಂದಾಪುರ ಇಲ್ಲೇ. ಮತ್ತು ಇಂದ ಕುಂದಾಪುರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಚುನಾವಣಾಧಿಕಾರಿ ಕೂಡ ಇದ್ದೀನಿ. ಸೊ ಎಲೆಕ್ಷನ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಿ ಆಗಬೇಕು, ಯಾವುದೋ ಒಂದು ಕ್ರೈಮ್ ಆಗಬಾರ್ದು, ಯಾವುದೋ ಒಂದು ಕಾನೂನು ಪ್ರಕಾರ ಆಗಬೇಕು ಗೋಸ್ಕರ ನಾನು ರೌಂಡ್ಸ್ ಮಾಡ್ತೀನಿ, ಆ್ಯಕ್ಚುಲಿ ಡೈಲಿ ರೌಂಡ್ಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಇನ್ಫಾರ್ಮೇಷನ್ ಬಂದಿತ್ತು, ಇಸ್ ಲೈಸೆನ್ಸ್ ವೈಲೇಷನ್ ನಡ್ತಾ ಉಂಟನ್ನ ಕಂಪ್ಲೇಂಟ್ ಬಂದಿತ್ತು. ಸೊ ಅದು ವಿಸಿಟ್ ಮಾಡ ನಾನು ಹೋಗಿದ್ದೀನಿ, ಯಾಕಂದರೆ ನಾನು ಅಸಿಸ್ಟೆಂಟ್ ಕಮಿಷನರ್ ಮಾತ್ರ ಅಲ್ಲ, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಕೂಡ. ಸೊ ನನ್ನ ಜೊತೆಯಲ್ಲಿ ನಮ್ಮ ಡಿಸ್ಟ್ರಿಕ್ MCC ನೋಡಲ್ ಅಧಿಕಾರಿಯಾಗಿರುವ ನಮ್ಮ IAS ಪ್ರೊಬೇಷನರ್ ಪೂವಿತಾ ಮೇಡಮ್ ಅವರು, ಮತ್ತು ನಮ್ಮ ಡ್ರೈವರ್ಸ್ ಇಬ್ಬರು, ಮತ್ತು ಸೆಕ್ಯೂರಿಟಿ ಪರ್ಸನ್ ಒಬ್ಬರು ದಸ್ವಂತನ, ಇವರೆಲ್ಲರೂ ಬಂದಿದ್ದಾರೆ. ಸೊ ನಾವು ಅಲ್ಲಿ ಹೋಗಿರುವ ಟೈಮಲ್ಲಿ ಅಲ್ಲಿ CL 7 ಲೈಸೆನ್ಸ್ ವೈಲೇಷನ್ ಆಗಿರುವುದು ಕಂಡು ಬಂದಿತ್ತು. ಆ್ಯಕ್ಚುಲಿ ಅಂದ ಹೋಟೆಲ್ ಅವರಿಗೆ CL 7 ಲೈಸೆನ್ಸ್ ಮಾತ್ರ ಉಂಟು. CL 7 ಲೈಸೆನ್ಸ್ ಆದರೆ ಬೋರ್ಡಿಂಗ್ ಇರಬೇಕು, ಬೋರ್ಡಿಂಗಲ್ಲಿ ಯಾರು ಇದ್ದಾರೋ ಅವರು ಮತ್ತು ಅವ್ರ ಗೆಸ್ಟ್ಗೆ ಮಾತ್ರ ಡ್ರಿಂಕ್ಸ್ ಸರ್ವ್ ಮಾಡಬೇಕು. ಬಟ್ ಅವರು ಬಿಟ್ಟು ಬಿಟ್ಟು ಇವರು ಔಟ್ಸೈಡರ್, ಹೊರಗಿನವ್ರಿಗೆಲ್ಲ ಡ್ರಿಂಕ್ಸ್ ಸರ್ವ್ ಮಾಡಿದ್ದಾ ಇದ್ದರು. ಸೊ ನಾವು ಕನ್ಫರ್ಮ್ ಮಾಡಲಿಕ್ಕೋಸ್ಕರ ಕೆಲವೊಂದು ಟೇಬಲ್ ಕಡೆ ಹೋಗಿ ನೀವು ಯಾರು ಇಲ್ಲಿ ಸ್ಟೇ ಮಾಡಿದ್ದೀರಾ ಇಲ್ಲ ಹೊರಗೆ ಇಂದು ಬಂದಿದ್ದೀರಾ ಅಂತ ಕೇಳಿದ್ದೀವಿ. ಬಟ್ ಅವ್ರ ಫೇಸ್ ನಾವು ಕವರ್ ಮಾಡಿಲ್ಲ, ಅವ್ರ ಹೆಸರು ಕೂಡ ಕೇಳಿಲ್ಲ, ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದೆ ಆ ಥರ ಏನು ಕೇಳಿಲ್ಲ. ಮತ್ತು ಅವ್ರ ಫೇಸ್ ಕೂಡ ವೀಡಿಯೋಲ್ಲಿ ಕವರ್ ಮಾಡಿಲ್ಲ, ಯಾಕಂದರೆ ಅವರು ಪ್ರೈವಸಿ ಪ್ರೊಟೆಕ್ಟ್ ಮಾಡಬೇಕು ಅನ್ನೋಕ್ಕೋಸ್ಕರ. ನಮಗೆ ಗೊತ್ತಾಗಿರುವ ಸಮಾಚಾರ ಯಾವುದಂದರೆ ಅವರು ಅಲ್ಲಿಯೇ ಸ್ಟೇ ಮಾಡಿದ್ದಾರೆ ಇಲ್ಲ ಹೊರಗೆಯಿಂದ ಬಂದಿದ್ದಾರೆ ಅಷ್ಟೇ. ಬಟ್ ಕೆಲವೊಬ್ಬರು ಅದು ಅಬ್ಸ್ಟ್ರಕ್ಟ್ ಮಾಡಿದ್ದಾರೆ ನಮ್ಮ ಕೆಲಸ, ಆ್ಯಕ್ಚುಲಿ ನೀವು ಯಾಕೆ ಈ ಥರ ಮಾಡಿದ್ರಿ, ನೀವು ಯಾರು ಇಲ್ಲಿ ಬಂದು ಮಾಡುವುದಕ್ಕೆ, ಆ ಥರ ಎಲ್ಲ ಕೇಳಿದರು. ಮತ್ತು ಸರೌಂಡ್ ಮಾಡಿಕೊಂಡಿದ್ದರು ನಮ್ಮ, ನಾನು ಇಲ್ಲಿ ಸೆಕ್ಯೂರಿಟಿ ಪರ್ಸನ್ ಅವರಿಗೆ ಡ್ರೈವರ್ಸ್ ಎಲ್ಲರಿಗೆ ಸರೌಂಡ್ ಮಾಡಿಕೊಂಡಿದ್ದರು. ಮತ್ತು ನಮ್ಮ ಸೆಕ್ಯೂರಿಟಿ ಪರ್ಸನ್ ಮೇಲೆ ಅಟ್ಯಾಕ್ ಕೂಡ ಮಾಡಿದರು, ಕೈಯಲ್ಲಿ ಓಡಿಸಿದರು. ನನಗೆ ಕೂಡ ಸ್ವಲ್ಪ ಪುಶ್ ಮಾಡಿದ್ದಾರೆ ಬ್ಯಾಕ್ ಸೈಡಿಂದ, ಯಾರನ್ನು ಗೊತ್ತಾಗಿಲ್ಲ ಬಟ್ ಪುಶ್ ಮಾಡಿದ್ದಾರೆ. ಮತ್ತು ಸ್ವಲ್ಪ ಬೇಗ ಅಬ್ಯೂಸಿವ್ ಆಗಿ ಕೂಡ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ. ಮತ್ತು ನಮ್ಮ ಗನ್ಮ್ಯಾನ್ ಅವರು ಸೇಫ್ಟಿ ಮತ್ತು ನನ್ನ ಸೇಫ್ಟಿಗೋಸ್ಕರ ನಾನು ಗನ್ಮ್ಯಾನ್ ಹೊರಗೆ ಇಟ್ಟುಕೊಂಡು ಬಂದಿದ್ದೀನಿ ಸ್ವಲ್ಪ ಅಂತ ಕ್ರೌಡಿಂದ. ಮತ್ತು ಆ ಟೈಮಲ್ಲಿ ಜನಗಳು ತುಂಬ ಇದ್ದರು, ಆ್ಯಕ್ಚುಲಿ ಒಂದು 20 ಜನ ಮೇಲೆ ಇದ್ದರು ಅಲ್ಲಿ ಕಸ್ಟಮರ್ಸ್ ಮಾತ್ರ, ಅದು ಬಿಟ್ಟು ಸ್ಟಾಫ್ ಎಲ್ಲ ಇದ್ದರು. ಬಟ್ ಯಾರು ಒಂದು ಸ್ಟಾಫ್ ಯಾರು ನಮ್ಮ ರೆಸ್ಕ್ಯೂಗೆ ಬಂದಿಲ್ಲ. ಮತ್ತು ಏನಾಯಿತು ಅಂದ ಹೋಟೆಲ್ ಓನರ್ನ ಹೇಳಿಕೊಂಡು ಒಬ್ಬರು ಬಂದಿದ್ದಾರೆ, ಅವರು ಬಂದು ಜೋರಾಗಿ ಮಾತಾಡಿದ್ದಾರೆ, ನೀವು ಯಾರು ಇಲ್ಲಿ ಬರುವುದು, ನೀವು ಯಾಕೆ ಇದೆಲ್ಲ ಕೇಳುವುದು, ಆ ಥರ ಮಾತಾಡಿದ್ದಾರೆ. ಇಲ್ಲ ಈ ಥರ ಲೈಸೆನ್ಸ್ ವೈಲೇಷನ್ಸ್ ನೀವು ಮಾಡಿದಾ ಇದ್ದೀರಿ, ಅದಕ್ಕೋಸ್ಕರನೇ ನಾವು ಬಂದಿದ್ದೀವಿ, ನಾನು ಕಾನೂನು ಪ್ರಕಾರವೇ ವಿ ಆರ್ ಆನ್ ಡ್ಯೂಟಿ, ಅಫೀಷಿಯಲ್ ಡ್ಯೂಟಿನ ಹೇಳ್ತೀವಿ. ಮತ್ತು ಕೂಡ ಅವರು ಜೋರಾಗಿ ಥ್ರೆಟನಿಂಗ್ ಮಾಡುವ ಟೈಪಲ್ಲಿ ಅವರು ಮಾತಾಡಿದ್ದಾರೆ. ಮತ್ತು ನಾವು ನೀವು ಸ್ವಲ್ಪ ಮೈದ್ಯಾಗ ಶಾಂತವಾಗಿ ಇರಬೇಕು, ದಯವಿಟ್ಟು ನಮ್ಮ ಕೆಲಸ ಮಾಡಲಿಕ್ಕೆ ನೀವು ಬಿಡಬೇಕು ಅಂತ ಹೇಳಿದ್ದೀವಿ. ಬಟ್ ಅವರು ನಮ್ಮ ಕೆಲಸ ಮಾಡಲಿಕ್ಕೆ ಬಿಟ್ಟಿಲ್ಲ, ತುಂಬ ಅಬ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಅಲ್ಲಿಂದ ತಪ್ಪಿಸ್ಕೊಂಡು ಬರಲಿಗೆ ಸ್ವಲ್ಪ ಇದಾಯಿತು, ಯಾಕಂದರೆ ನಾವು 5 ಜನ ಮಾತ್ರ, ಅವರೆಲ್ಲ ಒಂದು 40-50 ಜನಗಳು ಇದ್ದರು. ಸೊ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಅವರಿಗೆ ಕಾಲ್ ಮಾಡಿದ್ದೀವಿ, ಅವರು ಸ್ವಲ್ಪ ಟೈಮಲ್ಲಿ ಬಂದಿದ್ದಾರೆ ಒಂದು 20 ನಿಮಿಷದಲ್ಲಿ. ಸೊ ಅದು ಬರೀ ನಮಗೆ ಸ್ವಲ್ಪ ಡ್ಯಾಂಜರ್ ಇತ್ತು, ಆ್ಯಕ್ಚುಲಿ ನಮಗೆ ಥ್ರೆಟನಿಂಗ್ ಆಯಿತು. ಸೊ ಈ ಥರ ಅಧಿಕಾರಿಗಳ ಮೇಲೆ ಇಲ್ಲಿ ಅಟ್ಯಾಕ್ ಮಾಡುವುದು ಇದೆಲ್ಲ ಸ್ವಲ್ಪ ಆ್ಯಕ್ಚುಲಿ ಹರ್ಟ್ ಆಗುತ್ತೆ ನಮ್ಮ, ಯಾಕಂದರೆ ನಾವೆಲ್ಲ ಬೇರೆ ಬೇರೆ ರಾಜ್ಯದಿಂದ ಬರ್ತೀವಿ ಇಲ್ಲಿ, ನಾವು ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಬರ್ತೀವಿ. ಇಲ್ಲಿ ಬಂದು ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವ ಟೈಮಲ್ಲಿ ಈ ಥರ ಅಟ್ಯಾಕ್ ಮಾಡೋ ಟ್ರೈ ಮಾಡುವುದು, ಅಬ್ಯೂಸ್ ಆಗಿ ಮಾತಾಡುವುದು, ಅದು ಈಗ ಇಂದ ಎಲೆಕ್ಷನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುವ ಟೈಮಲ್ಲಿ ಇಲ್ಲಿ ಇಷ್ಟು ಮಾಡಿದಾರಾದರೆ ನಾನು ಏನು ಹೇಳ ಆಗುವುದಿಲ್ಲ. ಸೊ ಅಟ್ಲೀಸ್ಟ್ ಗೋಯಿಂಗ್ ಫಾರ್ವರ್ಡ್ ಎಲ್ಲ ಸ್ವಲ್ಪ ಯಾರು ವೈಲೇಷನ್ ಏನು ಕಾನೂನು ಇರಬಹುದು ಅದು ವೈಲೇಟ್ ಮಾಡಬಾರ್ದು ನಾನು ಕೋರ್ತೇನೆ. ಮತ್ತು ಆಫೀಸರ್ಗೆ ರೆಸ್ಪೆಕ್ಟ್ ಕೊಡಬೇಕು, ಅವರಿಗೆ ಈ ಥರ ಅಟ್ಯಾಕ್ ಮಾಡೋ ಟ್ರೈ ಮಾಡುವುದು, ಅಟ್ಯಾಕ್ ಮಾಡುವುದು ಮತ್ತು ಅಬ್ಯೂಸಿವ್ ಲ್ಯಾಂಗ್ವೇಜ್ ಮಾಡುವುದೆಲ್ಲ ಬಾರದು ನಾನು ಕೋರ್ತೇನೆ ಜನಗಳಿಗೆ. ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ, 4 ಜನ ಮೇಲೆ ಕೊಟ್ಟಿದ್ದೀನಿ. 3 ಜನ ನಮಗೆ ನಮ್ಮ ಸೆಕ್ಯೂರಿಟಿ ಪರ್ಸನ್ ಮೇಲೆ ಅಟ್ಯಾಕ್ ಮಾಡಿ ಮತ್ತು ನಮಗೆಲ್ಲ ಸರೌಂಡ್ ಮಾಡಿ ನಮ್ಮ ಕಡೆ ಥ್ರೆಟನಿಂಗ್ ಮಾಡೋ ಟೈಪ್ ಮಾತಾಡಿದ್ದಾರೆ ಅಂದ 3 ಜನ, ಪ್ಲಸ್ ಅಂದ ಹೋಟೆಲ್ ಓನರ್ ಅವರ ಹಸ್ಬೆಂಡ್. ಆ್ಯಕ್ಚುಲಿ ಅಂದ ಲೈಸೆನ್ಸ್ ಒಂದು ಲೇಡಿ ಮೇಲೆ ಇದೆ, ಅಂದ ಲೇಡಿ ಅವ್ರ ಹಸ್ಬೆಂಡ್ ಅವರೇ ಬಂದು ನಮ್ಮ ಕಡೆ ಗಲಾಟೆ ಮಾಡಿದ್ದಾರೆ ಮತ್ತು ಅಬ್ಯೂಸಿವ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ಅವ್ರ ಮೇಲೆ. ಸೊ ಟೋಟಲಿ 4 ಜನ ಮೇಲೆ ಕೊಟ್ಟಿದ್ದೀವಿ ಕಂಪ್ಲೇಂಟ್.
ಸರಿ ಏನು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇದೆ ನಾನು ಈಗ ಹೇಳಿದ್ದೀನಿಲ್ಲ ಅದೇ ಸಮಾಚಾರ ಇಲ್ಲಿಗಲ್ ಏನಾದ್ರು ನಡೀತಿದೆ ಹೌದು ಹೌದು ಸಿ ಅದೇ CL-7 ಲೈಸೆನ್ಸ್ ಪ್ರಕಾರ ಔಟ್ಸೈಡರ್ಗೆ ಅವರು ಇದು ಮಾಡಬಾರದು ಡ್ರಿಂಕ್ ಸರ್ವ್ ಮಾಡಬಾರದು ಅವರು ಮಾಡಿದ್ದಾರೆ CL-7 ಅಲ್ಲಿ ಎಲ್ಲ ಕಡೆಯಲ್ಲೂ ನಡೀತಾ ಇತ್ತು ಇದೆ ನನಗೆ ಬೇರೆ ನಾವು ಬಹಳಷ್ಟು ರೈಡ್ ಮಾಡಿದೀವಿ ಇವತ್ತು ಸಂಜೆ ಕೂಡ ರೈಡ್ ಮಾಡಿದೀವಿ ಆಲ್ರೆಡಿ ಇನ್ ದ ಲಾಸ್ಟ್ ಒಂದು ವೀಕ್ ಅಲ್ಲಿ ಆಫ್ಟರ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಕುಂದಾಪುರಲ್ಲಿಯೇ ಒಂದು 5 ರೈಡ್ ಮಾಡಿದೀವಿ ಉಡುಪಿ ಬ್ರಹ್ಮಾವರ ಎಲ್ಲ ಕಡೆ ರೈಡ್ ಮಾಡಿ ಒಂದು 10-12 ವೈನ್ ಸಬ್ ಆಲ್ರೆಡಿ ಸಸ್ಪೆನ್ಷನ್ ಆಗಿದೆ ಆಕ್ಚುಲಿ ಅವರ ಲೈಸೆನ್ಸ್ ಕಂಡೀಷನ್. ಸೊ ಡೈಲಿ ಇದು ನಾವು ಮಾಡಬೇಕಾಗಿರುವ ಕೆಲಸ ಅದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಟೈಮಲ್ಲಿ ನಾನು ರಿಟರ್ನಿಂಗ್ ಆಫೀಸರ್ ಇದ್ದೀನಿ. ಸೊ ನಾನು ಸ್ವಲ್ಪ ನೋಡಿಕೊಳ್ಳಬೇಕಾಗುತ್ತೆ. ಸೊ ಯಾಕಂದರೆ ಎಲೆಕ್ಷನ್ ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಸಬೇಕು ಅದಕ್ಕೋಸ್ಕರ. ಸೊ ಇದು ಕಂಟಿನ್ಯೂಸ್ ಆಗಿ ನಡೀತಾ ಉಂಟು.